ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಹಸಿ ಪಪ್ಪಾಯ ರೆಸಿಪಿ ಜೊತೆ ಬಂದಿದ್ದೀನಿ. ಇದು ತುಂಬ ಈಸಿಯಾಗಿ, ಸರಳವಾಗಿ, ಅಂದರೆ ತಟ್ಟ ಅಂತ ಮಾಡ್ಬೋದು. ವೆರೈಟಿ ಆಗಿರುತ್ತೆ, ಟೇಸ್ಟ್ ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತ ಎಲ್ಲ ನೋಡಿ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಸಣ್ಣ ಪಪ್ಪಾಯ, ಹಸಿ ಪಪ್ಪಾಯ ತಗೊಂಡಿರೋದು. ಇದು ನಾನು ಎಲ್ಲ ಉಪಯೋಗಿಸ್ತಾ ಇಲ್ಲ, ನಿಮಗೆ ಬೇಕಿದ್ರೆ ಎಲ್ಲ ಉಪಯೋಗಿಸ್ಬೋದು, ತೊಂದರೆ ಏನಿಲ್ಲ. ನೋಡಿ, ನಾನಿಲ್ಲಿ ಅರ್ಧ ಉಪಯೋಗಿಸ್ತಾ ಇದ್ದೀನಿ. ಅದ ಕಾರಣ ಇದನ್ನು ಕಟ್ ಮಾಡಿಬಿಟ್ಟು ಇದರ ಸಿಪ್ಪೆ ಎಲ್ಲ ತೆಗಿಬೇಕು. ನೋಡಿ, ಈ ರೀತಿ ಫುಲ್ ಸಿಪ್ಪೆ ತೆಗಿತಾ ಇದ್ದೀನಿ. ತುಂಬ ರುಚಿಯಾಗಿ ಬರುತ್ತೆ ಈ ರೀತಿ. ನೀವು ನಾರ್ಮಲಿ ರೆಸಿಪಿ ನೀವು ಮಾಡ್ತೀರಿ, ಆದರೆ ಈ ರೀತಿ ನೀವು ಇದುವರೆಗೆ ಮಾಡಿರಲ್ಲ. ಇದು ಖಂಡಿತ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಮಾಡಬೇಕು. ನೋಡಿ, ಅದನ್ನು ನಾನು ಈ ರೀತಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಹುಡಿ ಮಾಡಬೇಕು. ಹುಡಿ ಅಂದರೆ ಪೇಸ್ಟ್ ಮಾಡೋದಲ್ಲ, ಹುಡಿ ಆಗಬೇಕು, ಆ ರೀತಿ ಮಾಡಬೇಕು. ನೋಡಿ, ಈ ರೀತಿ ಇದನ್ನೆಲ್ಲ ತುಂಡು, ದೊಡ್ಡ ದೊಡ್ಡ ತುಂಡು ಮಾಡಿ ಹಾಕೋಬಹುದು. ಸಣ್ಣಕ್ಕೆ ಏನು ಮಾಡಬೇಕಾದ ಅವಶ್ಯಕತೆ ಏನಿಲ್ಲ. ನೋಡಿ, ಎಲ್ಲ ಅರ್ಧ ಪಪ್ಪಾಯನ್ನು ನಾನೆಲ್ಲ ಕೂಡ ಮಿಕ್ಸಿ ಜಾರ್ ಒಳಗಡೆ ಹಾಕಿದ್ದೀನಿ ನಾನಿವಾಗ. ಇನ್ನು ಇದನ್ನು ಹುಡಿ ಮಾಡಿ ತರ್ತೀನಿ. ನೋಡಿ, ಈ ರೀತಿ ಮಾಡಬೇಕು ಅಂದರೆ ಪಲ್ಸ್ ಮಾಡಲ್ಲಿ, ಮಿಕ್ಸಿ ಜಾರಲ್ಲಿ ಪಲ್ಸ್ ಮಾಡಲ್ಲಿ ಹಾಕ್ಬಿಟ್ಟು ಮಾಡಿದರೆ ನಮಗೆ ಈ ರೀತಿ ಸಿಗುತ್ತೆ, ಪೇಸ್ಟ್ ಥರ ಆಗಬಾರ್ದು. ನೋಡಿ, ಈ ರೀತಿ ಹುಡಿ ಹುಡಿಯಾಗಿ ಸಿಗಬೇಕು ನಮಗೆ. ಇಲ್ಲಾಂದರೆ ಚೋಪರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಿದರೂ ಆಗ್ಬೋದು, ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಮೊದಲು ನಾನು. ಅದಕ್ಕೆ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೀಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ. ಇದು ಕೂಡ ಅದೇ ರೀತಿ ಹುಡಿ ಮಾಡಿ ತರ್ತೀನಿ ನಾನು. ನೋಡಿ, ಇದು ಕೂಡ ರೆಡಿ ಆಗಿದೆ, ಸಾಕು, ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ತೆಂಗಿನ ಎಣ್ಣೆ ನಾನಿಲ್ಲಿ ಉಪಯೋಗಿಸಿರೋದು. ನೀವು ಯಾವ ಕುಕ್ಕಿಂಗ್ ಆಯಿಲ್ ಬಳಸ್ತೀರೋ ಅದು ಹಾಕ್ಕೊಳ್ಳಿ. ಅದಕ್ಕೆ 1 ಟೀಸ್ಪೂನ್ನಷ್ಟು ಸಾಸಿವೆ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳಿ. ಒಂದು ಅರ್ಧ ಟೀಸ್ಪೂನ್ ಉದ್ದಿನ ಬೇಳೆ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಹುರಿಬೇಕು, ಇದು ಸಿಡ್ದು ಬರಬೇಕು. ಆಮೇಲೆ 1 ಟೀಸ್ಪೂನ್ನಷ್ಟು ಜಜ್ಜಿಬಿಟ್ಟಂತಹ ಶುಂಠಿ, ಅದೇ ರೀತಿ 1 ಟೀಸ್ಪೂನ್ನಷ್ಟು ಜಜ್ಜಿಬಿಟ್ಟಂತಹ ಬೆಳ್ಳುಳ್ಳಿ, ಎರಡು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ಹಾಕ್ಬಿಟ್ಟು ಒಂದು ಸಲ ಈ ರೀತಿ ಚೆನ್ನಾಗಿ ಹುರಿಬೇಕು. ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ಳಿ. ನೋಡಿ, ಈ ರೀತಿ ಫುಲ್ಲಾಗಿ ಹುರ್ಕೊಳ್ಳಿ. 1 ಹಸಿಮೆಣಸಿನಕಾಯಿ ಕೂಡ ಹಾಕ್ತಾ ಇದ್ದೀನಿ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಹಾಕೋಬಹುದು, ತೊಂದರೆ ಏನಿಲ್ಲ. ನೀವು ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ 1 ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಸಿಗಬೇಕು ಅಂದರೆ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರಬೇಕು, ಅಷ್ಟು ಹೊತ್ತು ಇದನ್ನು ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿ ಆಗಿದೆ. ಇನ್ನು ಇದಕ್ಕೆ 1/4 ಟೀಸ್ಪೂನ್ನಷ್ಟು ಇಂಗು ಕೂಡ ಹಾಕ್ಬಿಟ್ಟು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ. ಇನ್ನು ಇದಕ್ಕೆ ನಾವು ಆವಾಗ ಹುಡಿ ಮಾಡಿಟ್ಟಿರುವಂತಹ ಪಪ್ಪಾಯ ಇದೆಯಲ್ವಾ, ಅದನ್ನು ಸೇರಿಸಬೇಕು. ನಾವು ಈ ರೀತಿ ಹುಡಿ ಮಾಡುವಾಗ ನಮಗೆ ಅದರಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ಆಮೇಲೆ ಇದು ಬೇಗ ಬೇಯುತ್ತೆ, ನಮಗೆ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ ಇದು ಬೇಯೋದಕ್ಕೆ. ಆದ ಕಾರಣ ನೀವು ಇದಕ್ಕೆ ನೀರು ಜಾಸ್ತಿ ಸೇರಿಸಬಾರ್ದು. ನೋಡಿ, ಈ ರೀತಿ ಮೊದಲು ಈ ಎಣ್ಣೆಯಲ್ಲೇ ಇದನ್ನು ಮೊದಲು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಹುರಿಬೇಕು. ಫುಲ್ಲಾಗಿ ಹುರಿದ ಮೇಲೆ ಇದಕ್ಕೆ ನಾನಿಲ್ಲಿ 1/4 ಟೀಸ್ಪೂನ್ನಷ್ಟು ಅರಶಿನ ಹುಡಿ, ಅದೇ ರೀತಿ 1/2 ಟೀಸ್ಪೂನ್ ಕೊತ್ತಂಬರಿ ಹುಡಿ, 1/2 ಟೀಸ್ಪೂನ್ ಮೆಣಸಿನ ಹುಡಿ ಹಾಕ್ಬಿಟ್ಟು ಒಂದು ಸಲ ಇದನ್ನು ಮಿಕ್ಸ್ ಮಾಡ್ತೀನಿ. ಆ ಮಸಾಲೆ ಪೌಡರ್ಸ್ ಹುಡಿ ಎಲ್ಲ ಹಾಕ್ಕೊಂಡಿದ್ದೀವಲ್ವ, ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು. ಅದ ಕಾರಣ ಈ ರೀತಿ ಮಿಕ್ಸ್ ಮಾಡ್ತಾ ಇರೋದು. ನೀರು ನೋಡಿ, ಇವಾಗಲೇ ಸ್ವಲ್ಪನೇ ನೀರಿನ ಅಂಶ ಇದೆ ಇದರಲ್ಲಿ, ಅದ ಕಾರಣ ಜಾಸ್ತಿ ನೀರು ಸೇರಿಸೋದು ಬೇಡ. ನೋಡಿ, ಫುಲ್ಲಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದಕ್ಕೆ 1/2 ಟೀಸ್ಪೂನ್ನಷ್ಟು ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಎಲ್ಲ ಕೂಡ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅಂದರೆ ಇದು ಬೇಗ ಬೇಯುತ್ತೆ, ನಮಗೆ ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಸ್ವಲ್ಪ ಹೊತ್ತು ಇದನ್ನು ಮಿಕ್ಸ್ ಮಾಡಿ ನೀವು ಚೆಕ್ ಮಾಡ್ಬೋದು, ಯಾಕಂದರೆ ನಾವು ಇದನ್ನು ಹುಡಿ ಹುಡಿ ಮಾಡ್ಕೊಂಡಿದ್ದೀವಲ್ವ. ದೊಡ್ಡ ದೊಡ್ಡ ಪೀಸ್ ಇದ್ದರೆ ಅದನ್ನು ಪುನಃ ಹುಡಿ ಮಾಡ್ಕೊಳ್ಳಿ, ಹಾಕ್ಬಿಟ್ಟು ಮಾಡಿದರೆ ನಮಗೆ ಬೇಗ ಬೆಂದು ಸಿಗುತ್ತೆ ನಮಗೆ. ನೋಡಿ, ಇನ್ನು ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು, ಜಾಸ್ತಿ ಬೇಡ. ಅದು ನೀವು ನೋಡಿಕೊಂಡು ಸೇರಿಸ್ಬೋದು, ಒಂದು ವೇಳೆ ಕಡಿಮೆ ಆದರೆ ನಿಮಗೆ ಪುನಃ ಸ್ವಲ್ಪ ಸ್ಪ್ರೆಡ್ ಮಾಡ್ಬೋದು. ಜಾಸ್ತಿ ಸೇರಿಸಿಬಿಟ್ರೆ ಅದು ಬೆಂದು ಚೆನ್ನಾಗಿ ಸಿಗಲ್ಲ, ನಾವು ನೆನೆಸಿದ ರೀತಿಯಲ್ಲಿ ಸಿಗಲ್ಲ ಅದು. ನೋಡಿ, ಈ ರೀತಿ ಫುಲ್ಲಾಗಿ ಹಾಕ್ಬಿಟ್ಟು ಇನ್ನು ಇದನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಬೆಂದು ರೆಡಿ ಆಗಿದೆ. ನೀವು ಚೆಕ್ ಮಾಡ್ಕೊಳ್ಳಿ, ಒಂದು ವೇಳೆ ಬೆಂದಿಲ್ಲ ಅಂದರೆ ಇನ್ನೂ ಕೂಡ ಸ್ವಲ್ಪ ನೀರು ಸ್ಪ್ರೆಡ್, ಬಿಸಿನೀರು ಸ್ಪ್ರೆಡ್ ಮಾಡಿಬಿಟ್ಟು ಪುನಃ ಸ್ವಲ್ಪ ಹೊತ್ತು ಬೇಯಿಸ್ಬೋದು. ಇದು ಇವಾಗ ಕರೆಕ್ಟಾಗಿ ಬೆಂದು ಸಿಕ್ಕಿದೆ ನನಗೆ. ಇನ್ನು ಇದಕ್ಕೆ ನಾವು ಆವಾಗ ಹುಡಿ ಮಾಡಿಟ್ಕೊಂಡಿರುವಂತಹ ತೆಂಗಿನ ತುರಿ ಇದೆಯಲ್ವ, ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಈ ತೆಂಗಿನ ತುರಿ ಸ್ವಲ್ಪ ಬಿಸಿಯಾಗಿ ಸಿಕ್ಕಿದ್ರೆ ಸಾಕು ನಮಗೆ. ಸಿಮ್ಮಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ 2-3 ನಿಮಿಷ ಬಿಸಿ ಮಾಡ್ಕೊಳ್ಳಿ.
ನೋಡಿ ಇಲ್ಲಿ ರೆಡಿಯಾಗಿದೆ, ರುಚಿಯಾಗಿರುವಂತಹ ಹಸಿ ಪಪ್ಪಾಯ ಉಪಯೋಗಿಸಿಕೊಂಡು ಮಾಡಿರುವಂಥ ಒಂದು ಪಲ್ಯ. ಸಿಂಪಲ್ ಆಗಿ ಮಾಡ್ಬೋದು, ರುಚಿ ಅಂತೂ ಅದ್ಭುತವಾಗಿರುತ್ತೆ. ಖಂಡಿತ ನಿಮಗೊಂದು ಡಿಫ್ರೆಂಟ್ ಟೇಸ್ಟ್ ಇದು ಕೊಡುತ್ತೆ. ಇದುವರೆಗೆ ನೀವು ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಕ್ಕೂ ಮರಿಬೇಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು.